ನಮಗೆ ನಮ್ಮ ಸಾರ್ವಜನಿಕ ಜೀವನದಲ್ಲಿ ಎಲ್ಲಾ ತರದ ವ್ಯಕ್ತಿಗಳು ಬೇಕಾಗ್ತಾರೆ. ತುಂಬಾ ಗಂಭೀರವಾಗಿ ಚಿಂತನೆ ಮಾಡೋರು ಒಳ್ಳೇದು ಅಂತ ಹೇಳ್ಬೇಕು, ಅಥವಾ ಕಾಡಿಗೆ ಹೋಗಿ ತಪಸ್ ಮಾಡಿ ಬಂದು ಅದರ ಸಾಧನೆಗಳನ್ನೆಲ್ಲ ಮೆಚ್ಚಿ ಹೇಳೋರು ಅವರು ಬೇಕು. ಆಶ್ರಮವಾಸಿಗಳು ಅವರಲ್ಲಿ ಒಂದು ದೈವದ ಬಗ್ಗೆ ಅಲ್ಲ, ಸಮಾಜದ ಬಗ್ಗೆ ಅಲ್ಲ, ಇಡೀ ಮಾನವತೆಯ ಬಗ್ಗೆ ಒಂದು ಕಲ್ಪನೆ ಇರುತ್ತೆ, ಒಳ್ಳೆ ಕಲ್ಪನೆ ಇರುತ್ತೆ, ಅವ್ರು ಬೆಳೆಸ್ಕೊಂಡಿರ್ತಾರೆ, ಅದರಿಂದ ಅವರು ಬೇಕು. ಹಾಗೆಯೇ ಬೇರೆ ಬೇರೆ ವೃತ್ತಿಗಳಿದ್ದುಕೊಂಡು ಆ ಕೆಲಸದಲ್ಲಿ ಅನುಸಂಧಾನವನ್ನ ಮಾಡತಕ್ಕಂತಹ ಜನ ಇದ್ರೆ ಅವರು ಬೇಕು. ಕನ್ನಡಕ್ಕೆ ಒಂಥರ ದೊಡ್ಡ ಮೆಕ್ಕಲು ಮಣ್ಣು ಎಲ್ಲಾ ಕಡೆಯಿಂದ ಬರ್ಬೋದು. ವರ್ತಕ ಬರೀಬೇಕಿದ್ರೆ ಕನ್ನಡ ಕನ್ನಡ ಸಾಹಿತ್ಯದ ಬಗ್ಗೆ ಅವನು ಬರೆದ್ರೆ ಅವನಿಗೆ ತನ್ನ ಲೋಕದ ಅನುಭವವನ್ನು ಇಲ್ಲಿಗೆ ಹೇಳ ತರ್ತಾನೆ. ಎಲ್ಲ ಕನ್ನಡ ಮೇಷಗಳೇ ಆಗ್ಬಿಟ್ರೆ, ಅಥವಾ ಇಂಗ್ಲಿಷ್ ಮೇಷಗಳು ಅಷ್ಟೇ, ಅವರು ಕನ್ನಡ ಮೇಷಗಳು ಹಂಗೆ ಆಗ್ಬಿಟ್ರೆ ಅವ್ರು ಏನ್ ಬರೀತಾರೆ? ಅವರು ಬರೀತಾರೆ, ಆದ್ರೆ ಪ್ರತಿಭೆ ಬರ್ಬೇಕಾದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡ್ದಿರ್ಬೇಕಷ್ಟೇ. ಹಿಂದಿನ ಕಾಲದಲ್ಲಿ ಕವಿಗಳೆಲ್ಲ ರಣ ಯೋಧರು ಆಗಿರ್ತಾ ಇದ್ರು. ಪಂಪ ಕಲಿ ಕವಿ ಎರಡೂ ತಾನೇ ಅಂತ ಹೇಳ್ಕೊಳ್ತಾನೆ ಅವನು. ಕಲಿ ಕಲಿ ಅಂದ್ರೆ ಹೋರಾಟವಲ್ಲ ಸಾಮರ್ಥ್ಯ ಉಳ್ಳವನು, ಆಡಳಿತದಲ್ಲೇ ಅಭಿರುಚಿ ಉಳ್ಳವನು, ಮತ್ತೆ ರಾಜಕೀಯದಲ್ಲಿ ಪ್ರವೇಶ ಉಳ್ಳವನು, ಸಂಸಾರ ಸುಖವನ್ನ ಬಲ್ಲವನು. ಅದನ್ನೇ ಅವ್ರು ಹೇಳೋದು ಕೊನೆಯಲ್ಲಿ ಕವಿ ಹೇಗಿರ್ಬೇಕು ಅಂತಂದ್ರೆ, ತ್ಯಾಗದ ಭೋಗದ ಅಕ್ಕರದ ಗೇಯದ ಬೊಟ್ಟಿಯ ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಿಸರೆ ಮಾನಿಸರ್. ನೋಡಿ ಮನುಷ್ಯರಲ್ಲಿ ಏನ್ ಗುಣ, ತ್ಯಾಗ. ತ್ಯಾಗ ಅಂದ್ರೆ ತ್ಯಾಗ, ತ್ಯಾಗದ ಕಲ್ಪನೆ ನಮಗೆ ಬರೀ ತಪಸ್ಸಿನಿಂದ ಬರುವಂತದಲ್ಲ. ಯಾಕಂದ್ರೆ ಓದ್ಬೇಕು ಅಂದ್ರೆ ನಿದ್ದೆ ತ್ಯಾಗ ಮಾಡ್ಬೇಕು, ಮತ್ತೆ ಎಲ್ಲೋ ಅಲಿಯೋದನ್ನ ನಿಲ್ಲಿಸ್ಬೇಕು. ಮನೆಯಲ್ಲಿ ಟಿವಿ ರೇಡಿಯೋ ಇದ ಇಟ್ಕೊಂಡು ಕೂತ್ಕೊಳ್ಳೋಕಿಂತ ಹೆಚ್ಚಾಗಿ ಆ ಅನುಸಂಧಾನ ಮಾಡ್ಬೇಕು ಸಬ್ಜೆಕ್ಟ್ ಅನ್ನ. ಹೀಗೆ ತ್ಯಾಗ, ಭೋಗ, ಸುಖ ಅನುಭವಿಸಿ ಬೇಡ ಅನ್ನೋದಿಲ್ಲ, ಆನಂದವಾಗಿದೆ, ನೀವು ಯಾರು ಅದಕ್ಕೆ ಅಡ್ಡಿ ಬರೋದಿಲ್ಲ, ನಿಮ್ಮ ಜೀವನ ನಿಮ್ಮದು. ತ್ಯಾಗದ ಭೋಗದ ಅಕ್ಕರದ, ಅಕ್ಕರದ ಅಕ್ಷರ ವಿದ್ಯೆ ಜ್ಞಾನ, ಅಕ್ಕರ ಅಂದ್ರೆ ವಿದ್ಯಾ, ಬುದ್ಧಿ, ಮತಿ, ಅದರ ವಿಸ್ತರಣೆ, ಮತ್ತೆ ಮತ್ತೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಅದನ್ನ ಹಾಯಿಸುವಂತಹ ಒಂದು ಕಾಲುವೆ ಆಗ್ಬೇಕು. ಕಡಲ್ಗಾಲುವೆ ಅಂತ ಹೇಳ್ತಾರಲ್ಲ, ಹಾಗೆ ಕಾಲುವೆ ಆಗ್ಬೇಕು ಮನುಷ್ಯ. ತ್ಯಾಗದ ಭೋಗದ ಅಕ್ಕರದ ಗೇಯದ ಸಂಗೀತದ ಬಗ್ಗೆ ಆಸಕ್ತಿ ಇರ್ಬೇಕು. ಗೊಟ್ಟಿ, ಗೊಟ್ಟಿ ಅಂದ್ರೆ ಗೋಷ್ಠಿ, ಗೋಷ್ಠಿ ಅಂದ್ರೆ ಜನಗಳು, ಸ್ನೇಹಿತರು, ಬುದ್ಧಿವಂತರು, ಅವ್ರ ಜೊತೆ ಹೇಳ್ಕೊಂಡು ಚರ್ಚೆ ಮಾಡೋದು. ವಿರುದ್ಧವಾಗಲಿ ಏನಾರು ಆಗ್ಲಿ ಅವ್ರು ಕೆಲವು ವಿರುದ್ಧವಾಗಿ ಹೇಳ್ತಾರೆ, ಹೇಳ್ಕೊಳ್ಳಿ ಪರವಾಗಿಲ್ಲ, ಅದು ಮುಖ್ಯವಾದ್ದೇನೆ. ಅಲಂಪಿನ ಇಂಪುಗಳಿಗೆ, ಇವುಗಳಿಗೆ, ಈ ಮನೋಹರತೆಗಳಿಗೆ ಆಗರಮಾದ ಮಾನಿಸರೆ ಮಾನಿಸರ್. ಅದಕ್ಕೆಲ್ಲ ತಮ್ಮನ್ನು ಒಡ್ಡಿಕೊಂಡವರು, ಇಂಥ ಎಲ್ಲ ಅನುಭವಗಳಿಗೂ ತಮ್ಮ ಎದೆಯನ್ನ ತೆಗೆದುಕೊಂಡವರು, ತಮ್ಮನ್ನ ಒಡ್ಡಿಕೊಂಡವರು, ಅದಕ್ಕೆ ಬದ್ಧರಾದವರು ಇದ್ರೆ ಅದು ನಿಜವಾಗ್ಲೂ ಅದು ಮನುಷ್ಯ ಲೋಕ ಅಂತ ಅನ್ಸ್ಕೊಳುತ್ತೆ. ಹಾಗೆ ಸಾಹಿತ್ಯದಲ್ಲಿ ಕೆಲವು ನಾಟಕ ಕೃಷ್ಣ ಇರುವ ಪತ್ರಿಕೋದ್ಯಮಿ, ಪತ್ರಿಕೋದ್ಯಮಿಯಾಗಿ ಅವರು ಸಾಹಿತ್ಯವನ್ನು ಪ್ರವೇಶಿಸಿದ್ರು. ಹಾಸ್ಯ ಅವರ ಮುಖ್ಯ ಕಸುಬಾಯಿತು. ನಿಮ್ಗೆ ಈಗಿನ ಹುಡುಗಿಗೇನು ಗೊತ್ತಾ ಇಲ್ಲ, ಬೆಂಗಳೂರಿನಲ್ಲಿ ಅಣಕ್ ಶ್ರಾಯರ್ ಗಮನಿಸಿದ್ದೇನು ಅಂದ್ರೆ ಅಲ್ಲಿ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನೋದು. ಅವಾಗ ನೋಡಿ, ಒಂದು ಸಣ್ಣ ಕಾರಣದಿಂದ ಶುರು, ಎಲ್ಲ ಹಿಂದಿ ತಮಿಳು ತೆಲುಗು ಇವುಗಳಲ್ಲಿ ತುಂಬಿಕೊಂಡಿದ್ವು, ಥಿಯೇಟರ್ ಸಿಗ್ತಾ ಇರ್ಲಿಲ್ಲ. ಆಗ ಅಣಕರು ಅವರು ಗಲಾಟೆ ಹೇಳಿದ್ರು, ಯಾಕೆ ಸಿಗಲ್ಲ, ಯಾಕೆ ಅಲಂಕಾರ ಥಿಯೇಟರ್ ಮುಂದೆ ಗಲಾಟೆ ಮಾಡಿದ್ರು ಅವರು. ಆ ಮಾಲೀಕನೋ, ನಾನು ಬೇಕಾದ್ರೆ ಇದನ್ನ ಸುಟ್ಟಾಕ್ಬಿಡ್ತೀನಿ, ಬೇಕಾದ್ರೆ ನಾನು ಕನ್ನಡ ತರದಿಲ್ಲ ಅಂತ ಹೇಳ್ದ. ಆತ ಎಂ ರಾಮಮೂರ್ತಿ ಅಂತ ಒಬ್ರು ಇದ್ರು, ಬಹಳ ಫೈರ್ ಬ್ರ್ಯಾಂಡ್ ಅವರು. ಅವರು ಕನ್ನಡದ ಭಕ್ತರೇನೆ, ಅಪ್ಪಟ ಕನ್ನಡ ಭಕ್ತರು, ಆದ್ರೆ ಹೊರಟುತನ ಅವರಲ್ಲಿ ತುಂಬಾ, ಅಪ್ಪಣೆ ಮಾಡಿ ಮಾಡಿಸ್ಕೊಳ್ಳೋರು ಎಲ್ಲಾದ್ನು. ಹಾಗೋ ಕನ್ನಡ ನೀವ್ ಇಲ್ಲಿ ತೆರದೇ ಇದ್ರೆ ನಿಮ್ಮ ಕಟ್ಟಡ 30 ಅಡಿ ಕೆಳಗೆ ಹೋಗಿರುತ್ತೆ, ಕುಸಿದೋಗಿರುತ್ತೆ, ನೋಡ್ತಾ ಇರಿ ಅಂತ ಹೆದರಿಸಿದ್ರು. ಅಂಥವ್ರು ಬೇಕು ನಮಗೆ. ಹೊರಗಿನವ್ರು ಬಂದು ಬಲಿತು ಬಲಿಷ್ಠರಾಗಿ ತಮ್ಮ ಪ್ರಚಂಡ ಜನಬಲ ಇದೆ ಅಂತ ಅನ್ಕೊಂಡು ನಿಮ್ಮನ್ನ ಕನ್ನಡ ತೊಡಿತಾ ಬಂದ್ರೆ, ಇವತ್ತು ಆಗ್ಬೇಕಾಗಿದೆ ಇದು. ಅಪಾರ್ಟ್ಮೆಂಟ್ಗಳಿಗೆ ಯಾವ್ದಕ್ಕಾದ್ರೂ ಹೋಗಿ, ನಿಮಗೆ ಕನ್ನಡ ಮಾತ್ರ ಬಂದ್ರೆ ನೀವು ಅಲ್ಲಿ ಏನು ತೀರ್ಮಾನ ಮಾಡಕ್ಕಾಗಲ್ಲ. ಅಪಾರ್ಟ್ಮೆಂಟ್ಗಳ ಭಾಷೆ ಎಲ್ಲ ಹಿಂದಿ, ಅಲ್ಲಿಗೆ ಹೋಗ್ಬೇಕು. ಅವ್ರು ಏನ್ ಮಾಡಿದ್ರು ಅವ್ರ ಕನ್ನಡ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವನು ಅಲ್ಲಿರೋರೆಲ್ಲ ಕನ್ನಡದೊಡನೆ ಅಂದ್ರೆ ಇಂಥ ಕಡೆಗಳಲ್ಲಿ ನಾವು ಹೋರಾಟ ಮಾಡ್ಬೇಕಾದ ಅಗತ್ಯ ಅಂತ ಅನ್ಸುತ್ತಲ್ಲ. ಹಾಗೆ ನಾ ಹೇಳಿದ್ ಮನುಷ್ಯ ತನ್ನ ಪೂರ್ಣತೆಯನ್ನ ತಂದುಕೊಳ್ಳೋದಕ್ಕೋಸ್ಕರ ಎಲ್ಲ ಅನುಭವಗಳಲ್ಲೂ ಒಂದೊಂದು ಒಬ್ಬೊಬ್ಬ ಎಲ್ಲರೊಳಗೊಂದು ನುಡಿಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತ ಇದೆಯಲ್ಲ. ಹಾಗೆ ಭಾಷೆಯಲ್ಲೂ ಕೂಡ ಭಾಷಾ ಶಾಸ್ತ್ರ ಇದೆ, ಹಳ್ಳಿಯ ಭಾಷೆಯ ಕಂಪು ಇದೆ,
ಆಮೇಲೆ ರೈತರ ಭಾಷೆಯ ಒಂದು ಸೊಗಸು ಗಟ್ಟಿಗಾರಿಕೆ ಇದೆ, ಪಂಡಿತರ ಭಾಷೆಯ ಒಂದು ವಿಚಾರ ಜ್ಞಾನ ಇದೆ, ಅದರಲ್ಲಿ ಎಲ್ಲ ಬೇರೆ ಬೇರೆನೇ ಇದೆ. ಶೋಕ ಆಗುತ್ತೆ, ದುಃಖ ಆಗುತ್ತಲ್ಲ ನಮ್ಗೆ, ಯಾರು ಆಗಲ್ಲ ಅಂತಾರೆ, ಆಗಲಿ, ಅದು ಅದೊಂದು ಅನುಭವ. ಸುಖ ಅದೊಂದು ಅನುಭವ. ಯಾರು ಬರಿಯ ಸುಖ ಬರಿಯ ದುಃಖ ಕಂಡ ಬರೋ ಲೋಕದಲ್ಲಿ ನೋಡಿ, ನನಗೆ ಹೇಳಿ ಪ್ರಪಂಚದಲ್ಲಿ ಯಾರಿದ್ದಾರೆ? ಕಳೆದ ಹೇಳ ಮಾತಿದ್ರು ಬೇಂದ್ರೆ ಹೇಳ್ತಾರೆ ಅದನ್ನೇನೆ, ಯಾರು ಬರಿಯ ಸುಖ ಬರಿಯ ದುಃಖ ಕಂಡವರು ಲೋಕದಲ್ಲಿ, ದೆಸೆಯು ಕೆಳಗೆ ಮೇಲಾಗಿ ತಿರುಗುವುದು ಏಕಚಕ್ರದಲ್ಲಿ. ಚಕ್ರ ಇದೆಯಲ್ಲ, ಚಕ್ರದಲ್ಲಿ ನೋಡ್ತಾರೆ ಬಂಡಿ ಯಾರುಗಳು ಮೇಲಕ್ಕೆ ಹೋಗುತ್ತೆ ಕೆಳಗೆ ಬರುತ್ತೆ, ಮೇಲಕ್ಕೆ ಹೋಗುತ್ತೆ ಕೆಳಗೆ ಬರುತ್ತೆ. ಅಂದ್ರೆ ಬದುಕದಲ್ಲೂ ಹೀಗೆ ಸುಖ ದುಃಖ ಎರಡೂ ಇದೆ, ಹಾಗೇನೆ ಹಠನೂ ಇದೆ, ಹಾಗೆ ಕಾರ್ಯಸಿದ್ಧಿನೂ ಇದೆ, ದುಡಿಮೆಯ ಶಕ್ತಿನೂ ಇದೆ, ಮತ್ತೆ ಹಾಸ್ಯನೂ ಇದೆ. ಈ ಹಾಸ್ಯ ಯಾಕೆ ಅಂತಂದ್ರೆ ಮನುಷ್ಯನಿಗೆ ಮುಖ ಅರಳಿಸೋದಕ್ಕೆ ಮುಖ್ಯ. ಕುವೆಂಪು ಹೇಳ್ತಾರೆ, ಮಗು ನೀನು ಎಲ್ಲಾದ್ರೂ ಇವ್ರು ಏನಾದ್ರೂ ಮಾಡೋಣ, ಆದ್ರೆ ಮನೆ ಬಿಟ್ಟು ಕಳಿಸ್ತೀನಿ ನಿನ್ನನ್ನ, ಬರುವಾಗ ಬೆಳಗ್ಗೆ ನಾನು ಮುತ್ತು ಕೊಟ್ಟು ನಿಂಗೆ ಕಳಿಸಿದ್ದಲ್ಲ ಒಂದು ನಗೋದನ್ನ ಪ್ರಸನ್ನತೆಯನ್ನ, ಅದನ್ನು ಬಂದಾಗ ತೋರಿಸು. ಎಂತ ಕಲ್ಪನೆ ಅದು, ನೀವು ಏನಾದ್ರು ಮಾಡಿ, ಎಲ್ಲಾರ್ಗು ಕೂಡ ಸುಖ ದುಃಖ ಅನ್ನೋದು ಇದ್ದೇ ಇರುತ್ತೆ. ನೊಂದ ನೋವನ್ನಷ್ಟೇ ಹೇಳಲೇಬೇಕೇನು, ಯಾರಿಗೂ ಬೇಡವೇ ನಗೆ ಮಲ್ಲಿಗೆ. ಇವರು ದಸಿಂಸರು ಇವ್ರು ಕೇಳ್ತಾರೆ, ಎಲ್ಲ ನಂದ ನೋವನ್ನಷ್ಟೇ ಹೇಳದೆ ಬರೀ ಸಂಕಟವನ್ನೇ ಹೇಳ್ಕೊಳ್ಬೇಕಾ? ಬೇಡವೇ ಯಾರಿಗೂ ನಗೆ ಮಲ್ಲಿಗೆ. ನಗೆ ಮಲ್ಲಿಗೆ ಅಂದ್ರೆ ಈ ಹಾಸ್ಯದ ಪ್ರಜ್ಞೆ ಇರ್ಬೇಡ್ವಾ? ಅದು ಅದ್ಭುತವಾಗಿರುತ್ತೆ. ಕೆಲವರಿಗೆ ಒಬ್ಬ ಗಾರತ್ರಿ ಅಂತ ಒಬ್ಬ ಇದ್ದ, ಅವನು ಒಬ್ಬ ಪತ್ರಿಕೋದ್ಯಮಿಯನ್ನ ಆಪರೇಷನ್ ಮಾಡ್ದ, ಆಪರೇಷನ್ ಬಹಳ ಹಾರ್ಟ್ ಸ್ಪೆಷಲಿಸ್ಟ್ ಅವನು ಅಮೆರಿಕಾದಲ್ಲಿ. ಅವನಿಗೆ ಆಪರೇಷನ್ ಮಾಡ್ಬೇಕಾಯ್ತು, ಪತ್ರಿಕೋದ್ಯಮಿಗಳು ತುಂಬಾ ಜನ ಬಂದ್ಬಿಟ್ಟಿದ್ದಾರೆ ಇವನು ಆಸ್ಪತ್ರೆ ಇದಾನಲ್ಲ, ಅದಕ್ಕೆ ಕೊನೆಗೆ ಆಪರೇಷನ್ ತುಂಬಾ ಹೊತ್ತಾಯ್ತು ಅವ್ರಿಗೆ. ಸಾಮಾನ್ಯವಾಗಿ ಯಾರು ಒಂದು ಗಂಟೆನಲ್ಲಿ ಆಪರೇಷನ್ ಮಾಡ್ತಾರೆ ಅಂತ ಪ್ರಸಿದ್ಧಿ ಇದ್ದಾರೆ ಗ್ಯಾರತರಿದವರಿಗೆ. ಆದ್ರೆ ಯಾವತ್ತು ಹತ್ತು ಗಂಟೆ ಆಗೋಯ್ತು, ಪತ್ರಿಕೋದ್ಯಮಿಗಳು ಕಾಯ್ತಾ ಇದ್ದಾರೆ, ಬಹಳ ಸಕ್ಸಸ್ಫುಲ್ ಆಯ್ತು, ಅದು ಬೇರೆ ವಿಚಾರ. ಒಬ್ಬ ಕೇಳ್ತಾನೆ, ಅಲ್ಲ ನೀವು ಪ್ರತಿಯೊಬ್ಬರು ಸಾಮಾನ್ಯವಾಗಿ ನೀವು ಒಂದು ಗಂಟೆನಲ್ಲೆಲ್ಲ ಆಪರೇಷನ್ ಮುಗಿಸ್ಬಿಡ್ತೀರಿ ಅಂತ ಕೇಳಿದ್ವಿ, ಈಗ ಯಾತಕ್ಕೆ ಅದು ಹಾರ್ಟ್ ಸ್ಪೆಷಲ್ ಸ್ಟ್ರೆಸ್ಟ್, ನೀವು ಯಾತಕ್ಕೆ ಒಂಬತ್ತು ಗಂಟೆ ಆಯ್ತು ಅಂದ್ರೆ ಅವ್ರು ಹೇಳ್ತಾರೆ, ಬಹಳ ತಮಾಷೆ ಆಗಿದೆ ಇದು ನೋಡಿಪ್ಪ, ಅವ್ರೊಬ್ರು ಹ್ಯೂಮರಿಸ್ಟ್ ಅವರು, ಅದ್ರ ಹೇಳ್ತಾರೆ ನೋಡಿಪ್ಪ ನಾನು ಒಂದು ಗಂಟೆನಲ್ಲೇ ಆಪರೇಷನ್ ಮಾಡಿ ಮುಗಿಸ್ದೆ, ಹಾರ್ಟ್ ಆಪರೇಷನ್ ಆಗ್ಬೇಕಲ್ಲ, ಅದರಿಂದ ಹಾರ್ಟ್ ಎಲ್ಲಿ ಇಂತ ಹುಡುಕೋಕ್ರ ಅಂತ ಸ್ವಲ್ಪ ಹೊತ್ತು ಹಿಡಿತು, ಒಂದು ಏಳು ಎಂಟು ಗಂಟೆ ಹಿಡಿತು ಅಂತ ಅಂದ್ರೆ ಜರ್ನಲಿಸ್ಟ್ಗಳಿಗೆ ಹಾರ್ಟ್ ಇರಲ್ಲ ಅಂತ ಅಭಿಪ್ರಾಯದಲ್ಲಿ ಆ ದಿಕ್ಕದಲ್ಲ, ಅದಕ್ಕೆ ಕೇಳಿ ವಿನೋದವಾದದ್ದು. ಹೇಳ್ಕೊಂಡ್ರೆ ಏನ್ ತಪ್ಪಿಲ್ಲ, ಯಾರು ಹೇಳ್ಕೊಂಡ್ರು ತಪ್ಪಿಲ್ಲ, ಯಾರನ್ನ ಆಡ್ಕೊಂಡ್ರು ಕೂಡ ನೀವು ತಪ್ಪು ತಿಳಿಬಾರ್ದು, ನಾವು ಹುಟ್ಟಿರೋದೇ ಅದಕ್ಕೆ ಅಂತ. ನಮ್ ತಾಯಿ ಅದನ್ನೇ ಹೇಳ್ತಾ ಇದ್ರು, ನಮ್ಮ ಹಳ್ಳಿಯವರೆಲ್ಲ ಹೇಳೋದು ಅದನ್ನೇನೆ, ಆಡಿವಾ ನನ ಕಂದ ಅಂಗಾಲ ತೊಳೆದೇನಾ. ಅಯ್ಯೋ ಆಟ ಆಡ್ಕೊಂಬ ನೀವು, ಹಾಗೆ ಯಾರಿಗೆ ಬೇಕಾದ್ರೂ ಆಡ್ಕೊಂಬ, ನಾವು ಹೇಳೋದು ಬೇರೆ ತರ ಅಲ್ಲ, ಆಟ ಆಡ್ಕೊಂಬ ಅಲ್ಲ, ಯಾರನ್ನ ಬೇಕಾದ್ರೂ ಆಡ್ಕೊಂಬ ಲೋಕದಲ್ಲಿ ಹೇಳ್ತೀವಿ. ಅವ್ರು ಹೇಳಿದ್ರಂತೆ, ಈತನ ಹೃದಯವನ್ನ ಕಂಡುಹಿಡಿಯೋದಕ್ಕಾಗಿ ಎಂಟು ಗಂಟೆ ಹಿಡಿತು, ಒಂದು ಗಂಟೆಯಲ್ಲಿ ಆಪರೇಷನ್ ಮಾಡಿದೆ. ನೋಡಿ ಈ ನಡೆದದ್ದನ್ನ ಹಾಸ್ಯದಲ್ಲಿ ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೆ, ಬೇಗ ತುಂಬಾ ಬೇಗ ಅರ್ಥ ಆಗುತ್ತೆ. ಅಷ್ಟೇ ಅಲ್ಲ, ಎಂಥ ವ್ಯಕ್ತಿ ಹಸನ್ಮುಖದ ವೈದ್ಯರುಗಳಿಗೆ ತುಂಬಾ ಸಾಮಾನ್ಯ ತುಂಬಾ ಸೀರಿಯಸ್ ಆಗಿರ್ತಾರೆ ವೈದ್ಯರುಗಳೆಲ್ಲ, ಅಲ್ಲ ಇರಬಾರ್ದು ಅಂತ ನಾನು ಹೇಳೋದಿಲ್ಲ, ಆದ್ರೆ ಕೆಲವರಿಗೆ ಪ್ರಸನ್ನತೆ ಇರುತ್ತೆ. ನಮ್ ಕೊರವಂಜಿ ಶಿವರಾಮ್ ಅವರು ವೈದ್ಯರಾಗಿದ್ದಾಗ ಅಷ್ಟು ಕಾಲವು ತಮ್ಮ ಹಾಸ್ಯ ಪ್ರಜ್ಞೆಯನ್ನು ಬಿಡಲೇ ಇಲ್ಲ ಯಾರಿಗೂ. ನಾವು ಹೋದ್ರು ಅಷ್ಟೇ, ಯಾರು ಹೋದ್ರು ಅಷ್ಟೇ, ಅವ್ರ ಜೊತೆಲಿ ಗಂಟೆಗಟ್ಟಲೆ ಕಾಲ ಕಳೆದಿದ್ದೀನಿ ನಾನು. ಆ ಮನುಷ್ಯ ಎಷ್ಟು ಹ್ಯೂಮರಸ್ ಅಂದ್ರೆ ಮನೆ ಸಂದರ್ಭಗಳನ್ನು ತೆಗೆದುಕೊಂಡು ಅದ್ರಲ್ಲಿ ಕೂಡ ಹಾಸ್ಯವನ್ನು ಕಾಣ್ತಾರೆ. ಅಂತ ಒಂದು ಈ ಹೊಟ್ಟೆ ಜೀವನೋಪಾಯಕ್ಕೆ ಬರ್ತೀವಿ ಅಂತ ಹೇಳ್ತಾರೆ, ನಾವು ಆಪರೇಷನ್ ಮಾಡಿದ ಕ್ಷಣಕ್ಕೆ ಜೀವ ಬದುಕತ್ತೆ ಅಂತ ಹೇಳಕ್ ಆಗಲ್ಲ ಅನ್ನೋದಕ್ಕೆ ಅವ್ರ ಭಾಷೆ ಮಡಿ ಪೆಟ್ಟಿಗೆ ಇಟ್ಕೊಂಡು ಅಂತ. ಡಾಕ್ಟರ್ಸ್ ಆಪರೇಟರ್ ಇದೆಯಲ್ಲ, ಮಡಿ ಪೆಟ್ಟಿಗೆ ಇಟ್ಕೊಂಡು ಇವ್ರು ಹೋಗಿ ಕಾಯಿಲೆಯನ್ನ ವಾಸಿ ಮಾಡ್ತೀನಿ ಅಂದ್ರೆ ಮಹಾ ಮೂರ್ಖತನ ಅದು. ಎಲ್ಲರಂತೆ ನಾವು ಪ್ರಯತ್ನ ಮಾಡ್ಬೇಕು, ಆದ್ರೆ ಅದು ಮುಖ ಸೆಂಡರ್ಸ್ಕೊಂಡು ಯಾಕೆ ಮಾಡ್ಬೇಕು? ಸ್ವಲ್ಪ ನಗೆ ಮಲ್ಲಿಗೆ, ಯಾರಿಗೂ ಬೇಡವೇ ಯಾರಿಗೂ ನಗೆ ಮಲ್ಲಿಗೆ, ಹಾಗೆ ಹೇಳ್ಕೊಂಡು ಬಂದವರಲ್ಲಿ ನಾಡಿಗೆ ಕೃಷ್ಣ ಇರೋರು. ಕನ್ನಡದಲ್ಲಿ ಹಾಸ್ಯ ಅನ್ನೋದನ್ನ ನಮ್ಮ ಆಧುನಿಕ ಜಗತ್ತಿನಲ್ಲಿ ಜನಗಳಿಗೆ, ನಗರದ ಜನಗಳಿಗೆ, ಕರ್ನಾಟಕದ ಎಲ್ಲ ಭಾಗದ ಜನಗಳಿಗೆ ತೋರಿಸಿಕೊಟ್ಟವ್ರು ಕೆಲವರು ಇದ್ದಾರೆ. ವಿಕಟ ವಿನೋದ ಪತ್ರಿಕೆ ಬರ್ತಾ ಇತ್ತು, ಕೊರವಂಜಿ ಪತ್ರಿಕೆ ಅಂತ ಬರ್ತಾ ಇದ್ದ ಶಿವರಾಮ್ ಇದ್ರು. ಅವರಂತೂ ಸಭೆಗಳಲ್ಲಿ ಹಾಸ್ಯ ಅಂದ್ರೆ ಪ್ರಹಾರ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡ್ಬೇಕಾಯ್ತು. ಪ್ರಹಾರ ಅನ್ನೋ ಪುಸ್ತಕ ಬಿಡುಗಡೆ ಮಾಡುವಾಗ ಅವ್ರು ಹೇಳಿದ್ರು, ನೋಡಿ ನಾನು ಹಾರ ಕೇಳಿದೀನಿ, ಪ್ರಹಾರ ಅಂದ್ರೆ ಹೊಡೆತ ಅಂತ ಅರ್ಥ ಇದೆಯಲ್ಲ, ನಾನು ಅದ್ ಮಾಡಕ್ ಬರ್ಬೇಕಾಗಿದೆಯಲ್ಲ ಅಂತ ತಮಾಷೆ ಮಾಡಿದ್ರು.
ಸೊ ಯಾವುದೇ ವಿಷಯ ಕೊಟ್ಟರು ಕೂಡ ಅದು ವಿರೋಧವನ್ನ ನಾನೇ ಕಾರವಾರ ಸಾಹಿತ್ಯ ಸಮ್ಮೇಳನದಲ್ಲಿ ತುಂಬಾ ಗಂಭೀರವಾಗಿದ್ದ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಭಾಷಣ ಹೇಳ್ತಾ ಇದ್ದೆ ವಿನೋದಗೋಷ್ಠಿಯಲ್ಲಿ. ಅಧ್ಯಕ್ಷರೇ, ನಮ್ಮ ಅಧ್ಯಕ್ಷರು ಇದ್ದಲ್ಲ ಕಡಂಗೋಡ್ಲು ಶಂಕರ್ ಭಟ್ರು ಮಹಾಧ್ಯಕ್ಷರವರು, ಅವ್ರು ಹೇಳ್ತಾ ಇದ್ದೆ, ನೋಡಿ ಎಲ್ಲರಿಗೂ ಗಂಟೆ ಹೊಡಿತಾ ಇದ್ರು ಅವರು, 20 ನಿಮಿಷ 15 ನಿಮಿಷ 1 ಗಂಟೆ ಅಂತ ಕೊಟ್ಟಿರ್ತಾರಲ್ಲ, ಆ ಟೈಮ್ ಮುಗಿದ್ನೇ ಕಾಯ್ತಾ ಇದ್ದು ಯಾರು ಹೇಳೋರು ಟಣ್ಣಂತ ಗಂಟೆ ಹೊಡಿಯೋರು. ನಾನು ಹೇಳ್ತೀನಿ, ನನಗೆ ಲೋಕದಲ್ಲಿ ಯಾವ್ಯಾವ ಬಹುಮಾನ ಇದೆಯೋ ಗೊತ್ತಿಲ್ಲ ನನಗೆ, ಆದ್ರೆ ನನಗೆ ಒಂದು ನೋಬೆಲ್ ಪಾರಿತೋಷಕ ಪಡಿಬೇಕು ಅಂತ ಅರ್ಥ ನಿಮ್ಮಿಂದ. ನೋಬೆಲ್ ಪಾರಿತೋಷಕ ಅಂದ್ರೆ ಬಹಳ ದೊಡ್ಡದಲ್ವಾ ಅದನ್ನ, ಅಂದ್ರೆ ನೋಬೆಲ್ ಅಂದ್ರೆ ನನಗೆ ಗಂಟೆ ಹೊಡಿಬೇಡಿ ದಯವಿಟ್ಟು ಅಂತ ಹೇಳಿದೆ ನಾನು. ನಿಜವಾಗ್ಲು ಅದ್ ಜನ ಎಷ್ಟು ಸಂತೋಷಪಟ್ಟಿರ್ತಾರೆ, ಅದ್ರ ಕಡೆಗೋಡ್ರು ಶಂಕರಭಟ್ರಿಗೆ ನಂಬಿಕೊಳ್ತಾವೆ. ಅಂದ್ರೆ ಒಂದು ಪರಿಸ್ಥಿತಿಯನ್ನ ಸುಧಾರಗೊಳಿಸ್ಲಿಕ್ಕೆ, ಸುಧಾರಣೆ ಮಾಡ್ಲಿಕ್ಕೆ, ಉದಾರಗೊಳಿಸ್ಲಿಕ್ಕೆ ನಾವ್ ಈ ತರ ಏನಾದ್ರು ಮಾಡ್ಬೇಕಾಗತ್ತೆ. ನಮ್ಮ ಗುರುಗಳು ತೀರಂ ಶ್ರೀಕಂಠಯ್ಯನವರು ಇದನ್ನ ಹೇಳ್ತಾ ಇದ್ರು. ನಂಗೆ ಶ್ಯಾಮರಾಯರು, ಸೊಸೆ ಶ್ಯಾಮರಾಯರು ಅಷ್ಟೇ ತುಂಬಾ ತಮಾಷೆ ಮಾಡ್ತಾ ಇದ್ರು. ಕೆ ವೆಂಕಟರಾಮಪ್ಪ ಅಂತ ಒಬ್ಬರು ಗುರುಗಳು, ಅವ್ರ ಹಾಸ್ಯ ಅನ್ನೋದು ಬಹಳ ಪ್ರಖರವಾದದ್ದು. ಒಂದು ಹಳೆಗನ್ನಡ ಟೆಕ್ಸ್ಟ್ ಮಾಡುವಾಗ್ಲೂ ಕೂಡ ಆದರೆ ಹಾಸ್ಯ ಮಾಡ್ತಾ ಇದ್ರು, ನನಗೆ ಅವರಿಂದಲೇ ಗುಣಗಳೆಲ್ಲ ಬಂದಿದೆ. ಹಾಗೆ ಪರಮೇಶ್ವರ ಭಟ್ರು ಅವರು ಅಷ್ಟೇನೆ. ಆನಕರಂತೂ ಅವ್ರಿಗೆ ಹಾಸ್ಯದ ಬಗ್ಗೆ ಒಳ್ಳೆ ಕಲ್ಪನೆನೂ ಇತ್ತು ಅವ್ರಿಗೆ. ಹೀಗೆ ಹಾಸ್ಯವನ್ನೇ ಬೆಳೆಸ್ಕೊಂಡು ಬಂದಂತಹ ಜನ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ, ನಮ್ಮಲ್ಲಿ ಎಲ್ಲ ಕಡೆ ಇದ್ರು.